ಆಟಾಡ್ತಾ ಇದೀಯಾ? ಎತ್ಕೋ ಎತ್ಕೋ. ಜಿಜ್ಜಿಗೆ ಹೆಂಗಪ್ಪ ಕೈ ಮುಗಿಯೋದು? ಜಿಜ್ಜಮ್ಮಗೆ ಹೆಂಗ್ ಕೈ ಮುಗಿಯೋದು? ಹೆಂಗ್ ಕೈ ಮುಗಿಯೋದು ಜಿಜ್ಜಿಗೆ? ಒಬ್ಬೊಬ್ಬ ಬಂಗಾರ ಬಂಗಾರ, ಜಿಜ್ಜಿಗೆ ಹೆಂಗ್ ಕೈ ಮುಗಿತೀಯ? ಮುಗಿ ಬಾಯ್ ಒರ್ಸ್ಕೋ, ಬಾಯ್ ಒರ್ಸ್ಕೋ. ಕೈ ಮುಗಿ ಜಿಜ್ಜಮ್ಮಗ, ಕೈ ಮುಗಿ ಜಿಜ್ಜಿ. ನಗು ಜೋರಾಗಿ ಬಂಗಾರ, ಬಂಗಾರ ಜೋರಾಗಿ ನಗು. ಹಾ 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 ಅಂತ ಲೇ ಕಳ ಲೇ 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 ಕಟ್ ಕೆಟ್ ಕಾಳ್ ಹಿಡ್ಕಾಳ್ ಹಿಡ್ಕ. ಇಲ್ ಬಂತು 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 ಕಳ್ಳ ಕಳ್ಳ ಕಳ್ಳ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಸಾಲ್ಟ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗೈಸ್, ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿವತ್ತು ಊಟಕ್ಕೆ ಅಂತ ಪಡ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ದೋಸೆ ಇಡ್ಲಿ ಹಾಗೆ ಪಡ್ಡಿಗೆಲ್ಲ ಚಟ್ನಿ ಮಾಡ್ತೀವಲ್ವಾ, ಆ ರೀತಿ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿ ಒಂದ್ಸಾರಿ ಟ್ರೈ ಮಾಡಿ. ಓಕೆ ಗೈಸ್, ಇವಾಗ ಚಟ್ನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಒಂದು ಬಟ್ಲು ಶೇಂಗಾ, ಒಂದು ಸ್ಪೂನ್ ಉದ್ದಿನ ಬೇಳೆ, ಒಂದು ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಜೀರಿಗೆ, ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಬೇಕು. ಗೈಸ್, ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಆ ಪ್ಯಾನ್ಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಹಾಕಿದ್ದಾದಮೇಲೆ ನಾನಿವಾಗ ಚಟ್ನಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವ, ಅದನ್ನೆಲ್ಲ ಒಂದೊಂದೇ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇವಾಗ ಎಣ್ಣೆ ಕಾದಿದೆ, ಈಗ ಒಂದು ಸ್ಪೂನ್ ಉದ್ದಿನ ಬೇಳೆ, ಒಂದು ಸ್ಪೂನ್ ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಇವಾಗ ಒಂದು ಬಟ್ಲು ಶೇಂಗಾನ ಆ್ಯಡ್ ಮಾಡ್ತಾ ಇದ್ದೀನಿ. ಶೇಂಗಾ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದಾದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಹುಳಿ ಬಂದಿರೋವಂಥ ಹುಳಿ ಇರೋವಂಥ ಟೊಮ್ಯಾಟೊ ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಸಿಪ್ಪೆ ತೆಗೆದಿರೋವಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಇದಕ್ಕೆ ನಾನು ಒಂದೇ ಟೊಮ್ಯಾಟೊ ಆ್ಯಡ್ ಮಾಡಿದ್ದೀನಿ, ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಹುಳಿ ಇರೋವಂಥ ಟೊಮ್ಯಾಟೋಸ್ ಏನಾದರೂ ನಿಮ್ಮ ಮನೇಲಿದ್ದರೆ ಅದನ್ನು ಒಂದು ಮೂರರಿಂದ ನಾಲ್ಕು ಟೊಮ್ಯಾಟೊ ಹಾಕ್ಕೊಳ್ಳಿ. ಆಗ ಹುಣಸೆ ಹಣ್ಣನ್ನ ಇಷ್ಟೊಂದು ಹಾಕೋದು ಬೇಕಾಗಲ್ಲ. ಸ್ವಲ್ಪ ಹುಣಸೆ ಹಣ್ಣು ಚಟ್ನಿಗೆಲ್ಲ ಹಾಕ್ತೀವಲ್ಲ, ಅಷ್ಟು ಹಾಕಿದರೆ ಸಾಕಾಗುತ್ತೆ. ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಇಲ್ಲ, ನಾವು ಯೂಶ್ವಲಿ ಟೊಮ್ಯಾಟೊ ಒಂದೇ ಹಾಕಿದ್ದೀನಿ ಅಂದರೆ ಈ ರೀತಿ ಇರೋವಂಥ ಟೊಮ್ಯಾಟೊನ ಹಾಕ್ಕೊಂಬಿಟ್ಟು ಸ್ವಲ್ಪ ಹುಣಸೆ ಹಣ್ಣನ್ನ ಜಾಸ್ತಿ ಹಾಕ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ರುಬ್ಕೊಳ್ಬೇಕು. ಗೈಸ್, ಈ ಚಟ್ನಿ ಬಂದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಏನಕ್ಕಪ್ಪ ಅಂದರೆ ನಾವು ಯೂಶ್ವಲಿ ದೋಸೆ ಪಡ್ಡು ಇಡ್ಲಿಗೆಲ್ಲ ಕಾಯಿ ಚಟ್ನಿ ಇಲ್ಲ ಶೇಂಗಾ ಚಟ್ನಿ, ನಾರ್ಮಲ್ ಶೇಂಗಾ ಚಟ್ನಿ ಮಾಡ್ತಾ ಇರ್ತೀವಲ್ವ. ನಾರ್ಮಲ್ ಶೇಂಗಾ ಚಟ್ನಿ ಅಂದರೆ ಶೇಂಗಾನ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಇಲ್ಲ ಒಣಮೆಣಸಿನ್ಕಾಯಿ, ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಕಡಲೆಬೇಳೆ, ಉಪ್ಪು ಹಾಕ್ಬಿಟ್ಟು ನಾವು ಮಾಡ್ಕೊಳ್ತೀವಲ್ವ, ಆ ಥರ ಶೇಂಗಾ ಚಟ್ನಿಗಿಂತ ಈ ಥರ ಒಂದ್ಸರಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಗೈಸ್, ಇವಾಗ ನಾನು ಪಡ್ ಮಾಡೋದಕ್ಕೆ ಹಂಚಿನ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ಆದಮೇಲೆ ನಾನು ಪಡ್ನ ಮಾಡ್ತಾ ಇದ್ದೀನಿ. ಇವಾಗ ಪಡ್ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಂಚಿಗೆ. ಗೈಸ್, ನಾವು ಪಡ್ಡು ಚೆನ್ನಾಗಿ ಬರ್ತಾ ಇಲ್ಲ ಅಪ್ಪ ಹಂಚಲ್ಲಿ ಹಂಚು ಹಿಡಿತಾ ಇದೆ ಅಂದರೆ ಫಸ್ಟೇ ನಾವು ಹಂಚನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು 10 ಮಿನಿಟ್ಸ್ ಆದರೂ ಎಣ್ಣೆ ಹಾಕಿಬಿಟ್ಟು ಹಂಗೆ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಿಟ್ಬಿಡಬೇಕು ಒಂದು 10 to 15 ಮಿನಿಟ್ಸು. ಅದಾದಮೇಲೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಅದು ರೋಸ್ಟ್ ಆಗುತ್ತೆ ಅಲ್ವಾ ಈರುಳ್ಳಿ, ಅದೆಲ್ಲ ತೆಗೆದ್ಬಿಡ್ಬೇಕು. ತೆಗೆದ್ಬಿಟ್ಟು ಆದಮೇಲೆ ನಾವು ಪಡ್ ಹಿಟ್ಟನ್ನ ಹಾಕ್ತಾ ಬಂದರೆ
ಪಡ್ಡು ಚೆನ್ನಾಗಿ ಬರುತ್ತೆ, ಹಂಚು ಕೂಡ ಹಿಡಿಯಲ್ಲ. ಹಂಚು ಹಿಡಿಯುತ್ತೆಪ್ಪ ಪಡ್ಡು ಮಾಡಬೇಕಾದ್ರೆ ಅನ್ನೋರು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ. ಗೈಸ್, ನಾನು ಇವಾಗ ಪಡ್ಡೆಲ್ಲ ಹಾಕಿದೆ. ಪಡ್ಡು ಹಿಟ್ಟನ್ನ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಪಡ್ಡು ಹೀಗೆ ಉಬ್ಬಿರುತ್ತೆ ಅಲ್ವಾ. ನಾವು ಪಡ್ಡು ಮಾಡ್ಬೇಕಾದ್ರೆ ಕೆಲವರು ಪಡ್ಡಿಗೆ ಮುಚ್ಚಲ್ಲ ಹಂಚಿಗೆ, ನಾನು ಮುಚ್ತೀನಿ. ಮುಚ್ಚಿದರೆ ಇನ್ನೂ ಮೇಲ್ಗಡೆ ಎಲ್ಲ ಚೆನ್ನಾಗಿ ಅರಳ್ಕೊಂಬಿಟ್ಟು ಹಿಂಗೆ ಉಬ್ಬದಾಗಿ ಬರುತ್ತೆ, ಉಬ್ಕೊಂಡಿರೋ ಹಾಗೆ ಬರುತ್ತೆ ಪಡ್ಡು. ಸೊ ಹಾಗಾಗಿ ನಾನು ಪಡ್ಡು ಮಾಡಬೇಕಾದ್ರೆ ಕೂಡ ದೋಸೆಗೆ ಒಂದು ತಟ್ಟೆ ಮುಚ್ತೀವಿ ಅಲ್ವಾ, ಆ ರೀತಿ ನಾನು ಪಡ್ಡಿಗೂ ಕೂಡ ಮುಚ್ತೀನಿ. ಮುಚ್ಚಿದರೆ ತುಂಬಾ ಚೆನ್ನಾಗಿ ಈ ಥರ ಉಬ್ಕೊಂಡು ಬರುತ್ತೆ ಪಡ್ಡು. ಸೊ ಹಾಗಾಗಿ ಇವಾಗ ನೋಡಿ ಗೈಸ್, ನಾನು ಹೇಳಿದ್ನಲ್ವ ಆ ಟಿಪ್ನ ಆಲ್ರೆಡಿ ಮಧ್ಯಾಹ್ನನೇ ಹಂಚಿಗೆ ಮಾಡಿದ್ದೆ, ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆ ಫ್ರೈ ಮಾಡಿ ತೆಗೆದಿದ್ದೆ. ಸೊ ಹಾಗಾಗಿ ಇಲ್ಲಿ ನೋಡಿ ನಾನು ತಿರುವಾಕ್ಬೇಕಾದ್ರೆ ಎಷ್ಟು ನೀಟಾಗಿ ಬರ್ತಾ ಇದೆ ಪಡ್ಡು ಅಂದರೆ, ಸ್ವಲ್ಪನೂ ಇಟ್ಕೊಳ್ತಾ ಇಲ್ಲ ಹಂಚು, ಅಷ್ಟು ನೀಟಾಗಿ ಬರ್ತಾ ಇದೆ. ಗೈಸ್, ನೀವು ದೋಸೆ ಇಟ್ಟು ಏನಾದರೂ ಉಳಿದಿತ್ತು ಅಂದರೆ ಈ ರೀತಿ ನೆಕ್ಸ್ಟ್ ಡೇ ನೀವು ಪಡ್ಡು ಮಾಡ್ಬೋದು. ಇಲ್ಲ ಅಂದರೆ ಮಾಮೂಲಿ ಪಡ್ಡಿಗೆನೇ ಅಕ್ಕಿ ಎಲ್ಲ ನೆನೆ ಹಾಕ್ಬಿಟ್ಟು ರುಬ್ಕೊಂಡು ಪಡ್ಡು ಕೂಡ ಮಾಡ್ಕೋಬೋದು. ಈ ಪಡ್ಡಿಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಬೀನ್ಸು, ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ವಿ ಅಂದರೆ ಆ ಪಡ್ಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ, ವೆಜಿಟೇಬಲ್ಸ್ ಪಡ್ಡು ಥರ. ನಾನಿವತ್ತು ಡಿಫ್ರೆಂಟಾಗಿರುವಂಥ ಚಟ್ನಿ ಮಾಡಿದ್ದೆ ಅಲ್ವಾ, ಹಂಗಾಗಿ ನಾನು ಪಡ್ಡು ಪ್ಲೈನೇ ಇರಲಿ ಇವತ್ತು ಅಂದ್ಬಿಟ್ಟು ಪ್ಲೈನ್ ಪಡ್ಡು ಮಾಡಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಪಡ್ಡು ಮಾಡೋಣ ಅಂದ್ಕೊಂಡು ಇವಾಗ ಪ್ಲೈನ್ ಪಡ್ಡು ಇರಲಿ ಸಾಕು, ಚಟ್ನಿನೂ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂದ್ಬಿಟ್ಟು ಈ ರೀತಿ ಪ್ಲೈನ್ ಪಡ್ಡುನೇ ಮಾಡಿಕೊಂಡೆ. ಗೈಸ್, ಚಟ್ನಿಗೆ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂದರೆ, ನಾವು ಚಟ್ನಿಗೆ ಎಲ್ಲ ರುಬ್ಕೊಳ್ತೀವಲ್ವಾ, ರುಬ್ಕೊಂಡಿದ್ದಾದಮೇಲೆ ರುಬ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ, ನಾನು ಉಪ್ಪು ಹಾಕ್ಕೊಳ್ಳಿ ಅಂತ ನಾನು ಹೇಳಿಲ್ಲ, ಉಪ್ಪನ್ನ ಆ್ಯಡ್ ಮಾಡಿ ಅದು ಎಲ್ಲ ಫ್ರೈ ಮಾಡಿರ್ತೀವಲ್ವ, ಚೆನ್ನಾಗಿ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ರುಬ್ಕೊಳ್ಬೇಕು ಉಪ್ಪು ಹಾಕ್ಬಿಟ್ಟು. ರುಬ್ಬಿದ್ದೆಲ್ಲ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕು. ಏನಪ್ಪ ಅಂದರೆ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಹಿಂಗು, ಇದಿಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಆ ಚಟ್ನಿಗೆ ಮೇಲ್ಗಡೆ ಹಾಕಬೇಕು. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಪಡ್ಡಿಗೆ ಮಾತ್ರ ಅಲ್ಲ, ದೋಸೆ, ಇಡ್ಲಿ, ಅನ್ನ ಮತ್ತು ಚಪಾತಿ, ಪೂರಿ ಎಲ್ಲದಕ್ಕೂ ತಿನ್ಬೋದು. ನಾವು ಕಾಯಿ ಚಟ್ನಿ ಮಾಡಿದರೆ ಬರೀ ದೋಸೆ, ಪಡ್ಡು, ಇಡ್ಲಿ ಇದು ಮೂರಕ್ಕೆ ಅಂತಲೇ ಅನಿಸುತ್ತೆ, ರೈಸ್ಗೆ ಎಲ್ಲ ಸರಿ ಹೋಗಲ್ಲ. ಈ ಚಟ್ನಿ ಮಾತ್ರ ಇದರಲ್ಲಿ ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಆ್ಯಡ್ ಮಾಡಿರ್ತೀವಲ್ವಾ, ಸೊ ಒಂದು ಕಡೆಯಿಂದ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಈ ಥರ ಚಟ್ನಿನ ಒಂದ್ಸರಿ ಮಾಡ್ಕೊಂಡು ನೋಡಿ. ಯೂಶ್ವಲಿ ಬರೀ ಯಾವಾಗಲೂ ಶೇಂಗಾ ಚಟ್ನಿ, ಡ್ರೈ ರೋಸ್ಟ್, ಶೇಂಗಾನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಹುರಿದ್ಬಿಟ್ಟು ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಹುಣಸೆಹಣ್ಣು ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಾಡ್ತೀವಲ್ವ ಶೇಂಗಾ ಚಟ್ನಿ, ಆ ಚಟ್ನಿಗಿಂತ ಈ ರೀತಿ ಎಲ್ಲ ಐಟಮ್ಸ್ ನಾನು ಹೇಳಿದ್ನಲ್ವ ಅದೆಲ್ಲ ಹಾಕ್ಬಿಟ್ಟು ರೋಸ್ಟ್ ಮಾಡಿ ತಣ್ಣಗಾದಮೇಲೆ ರುಬ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೇಲ್ಗಡೆ ಸ್ವಲ್ಪ ಒಗ್ಗರಣೆ ಕೊಡಬೇಕು, ಒಗ್ಗರಣೆ ಕೊಡೋದು ಸ್ಕಿಪ್ ಆಗಿದೆ ಇದರಲ್ಲಿ. ಸೊ ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗುತ್ತೆ ಅಂತ. ನೀವು ಮೇಲ್ಗಡೆ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ. ಇದನ್ನು ನಾವು ಶೇಂಗಾ ಚಟ್ನಿ ಮತ್ತು ಕಾಯಿ ಚಟ್ನಿ ಎಲ್ಲ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನಕ್ಕಾಗಲೇ ಅದು ಕೆಟ್ಟೋಗ್ಬಿಡುತ್ತೆ, ಅಂದರೆ ಆ ಲಂಚ್ ಬಾಕ್ಸಿಗೂ ಸರಿ ಹೋಗಲ್ಲ, ಬಿಸಿಲಿಗೆ ಅದು ತಡೆಯೋದಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಆಗಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಸೊ ನಾವು ಈ ರೀತಿ ನಾವು ನಾನು ತೋರಿಸಿರೋಂಥ ಡಿಫ್ರೆಂಟಾಗಿ ಮಾಡಿರೋಂಥ ಚಟ್ನಿನ ನೀವು ಟ್ರೈ ಮಾಡಿದರೆ
ಇದು ಒಂದು ಒನ್ ಡೇ ಫುಲ್ ಇರುತ್ತೆ. ನೀವು ಮಾರ್ನಿಂಗ್ ಮಾಡಿದರೆ ನೈಟ್ವರೆಗೂ ಹಾಗೇ ಇರುತ್ತೆ, ಏನೇನೂ ಕೆಡೋದಿಲ್ಲ. ಚಟ್ನಿ ತುಂಬಾ ಟೇಸ್ಟಿಯಾಗಿ ಅದೇ ಟೇಸ್ಟಲ್ಲೇ ಚೆನ್ನಾಗೇ ಇರುತ್ತೆ. ನೀವು ಶೇಂಗಾ ಬೇಕಿದ್ರೆ ಜಾಸ್ತಿನೇ ಹಾಕ್ಕೊಳ್ಬೋದು, ಇದಕ್ಕೆ ಕೊಬ್ಬರಿ ಎಲ್ಲ ಹಾಕೋಂಥ ನೆಸೆಸಿಟಿ ಇಲ್ಲ. ಸೊ ಶೇಂಗಾನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಶೇಂಗಾ ಜಾಸ್ತಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಇನ್ನು ಟೇಸ್ಟಿಯಾಗೇ ಬರುತ್ತೆ ಚಟ್ನಿ. ಸೊ ನಾವು ಚಟ್ನಿಗೆ ಒಣಮೆಣ್ಸಿಕಾಯಿ ಹಾಕಲೇಬೇಕು ಅಂತ ಏನಿಲ್ಲ. ಒಣಮೆಣ್ಸಿಕಾಯಿ ಬೇಡ ಅಂದರೆ ಹಸಿ ಮೆಣಸಿಕಾಯಿನೇ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಬೋದು. ಒಣಮೆಣ್ಸಿಕಾಯಿ ಇಷ್ಟ ಇಲ್ಲ ಅನ್ನೋರು ಹಸಿ ಮೆಣಸಿಕಾಯಿ ಹಾಕ್ಬೋದು. ನಾನು ಯೂಶ್ವಲಿ ಯಾವಾಗ್ಲೂ ಒಣಮೆಣ್ಸಿಕಾಯಿ ಬಂಗಾರ, ಹಾಗಾಗಿ ಇದಕ್ಕೂ ಕೂಡ ಬಂಗಾರ ಕಳ್ಳಿ ಮಾಡಿದ್ದೀನಿ. ಆಯ್ ಬಂಗಾರ ಕಳ್ಳಿ, ಏನು ಮಾಡ್ತಾ ಇದ್ದೀ ಕಳ್ಳಿ ಬಂಗಾರಿ? ಬಂಗಾರಿ 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 ಕಳ್ಳಿ ಹತ್ತು, ಮೇಲತ್ತು ಮೇಲತ್ತು ಬಂಗಾರಿ. ಚೀ ಹಂಗ್ ಮಾಡಬಾರ್ದು ಕಳ್ಳಿ. ಒರ್ಸ್ಕೊ, ನೀಟಾಗಿ ಒರ್ಸ್ಕೊ. ಗೈಸ್, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಗ ನಾನು ಯಾವುದಾದ್ರೂ ವೀಡಿಯೋಸ್ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಹಾಗೆ ಫಸ್ಟ್ ವೀಡಿಯೋಸ್ನ ನೀವೇ ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಗೈಸ್, ನೋಡಿ ಇಲ್ಲಿ ನಮ್ಮ ಮನೆಯಿಂದ ಹೊರಗಡೆ ಈ ರೀತಿ ಕಾಣ್ತಾ ಇದೆ. ಇವಾಗ ಫುಲ್ಲು ಗ್ರೀನ್ ಗ್ರೀನ್ ಆಗಿದೆ ಮರಗಳೆಲ್ಲ. ಸ್ವಲ್ಪ ದಿವಸ ಫುಲ್ ಎಲೆ ಎಲ್ಲ ಉದುರುಬಿಟ್ಟು ಫುಲ್ಲು ಒಣಗೋಗ್ಬಿಟ್ಟಿರುತ್ತೆ ಆ ಮರ. ಇವಾಗ ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂತ. ಈ ಮರನೂ ಅಷ್ಟೇ. ಇವಾಗ ಗೈಸ್ ಬನ್ನಿ, ನಮ್ಮ ಬಂಗಾರಿ ಏನು ಮಾಡ್ತಾ ಇದ್ದಾಳೆ, ನಮ್ಮ ಜಾನು ಏನು ಮಾಡ್ತಾ ಇದ್ದಾಳೆ ಒಬ್ಬಳೇ ಕೂತ್ಕೊಂಡು ಅಂತ. ಏನು ಮಾಡ್ತಾಯಿದ್ಯಾ? ಆಟಾಡ್ತಾ ಇದೆಯಲ್ಲ ನನ್ನ ಬಂಗಾರ. ಬಾಯ್ಲ್ ಇಟ್ಕೋಬಾರ್ದು, ಆಟಾಡು ನೀಟಾಗಿ, ಕೂರು ನೀಟಾಗಿ, ಕೂತ್ಕೋ, ಡ್ಯಾನ್ಸ್ ಮಾಡು ಪುಟ್ಟ, ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಹೆಂಗ್ ಮಾಡೋದು? ಹೆಂಗ್ ಮಾಡ? ಮಾಡಪ್ಪಜ್ಜಿ ಮಾಡಪ್ಪ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟ್ ಮೈ ಚಾನಲ್. ಆಟಾಡ್ತಾ ಇದೆಯಾ? ಎತ್ಕೋ ಎತ್ಕೋ. ಜುಜ್ಜಿಗೆ ಹೆಂಗಪ್ಪ ಕೈ ಮುಗಿಯೋದು? ಜಿಜ್ಜಮ್ಮಗೆ ಹೆಂಗ್ ಕೈ ಮುಗಿಯೋದು? ಹೆಂಗ್ ಕೈ ಮುಗಿಯದು ಜಿಜ್ಜಿಗೆ? ಒಬ್ಬೊಬ್ಬ ಬಂಗಾರ ಬಂಗಾರ, ಜಿಜ್ಜಿಗೆ ಹೆಂಗ್ ಕೈ ಮುಗಿತೀಯ? ಮುಗಿ ಬಾಯ್ ಒರ್ಸ್ಕೊ, ಬಾಯ್ ಒರ್ಸ್ಕೊ. ಕೈ ಮುಗಿ ಜಿಜ್ಜಮ್ಮಗ, ಕೈ ಮುಗಿ ಜಿಜ್ಜಿ. ನಗು ಜೋರಾಗಿ ಬಂಗಾರ, ಬಂಗಾರ ಜೋರಾಗಿ ನಗು, ಹಾ 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 ಅಂತ.
ಲೇಕಳ ಲೇ 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 ಇಟ್ಕಟ್ ಕೆಟ್ಕ ಹಿಡ್ಕ ಹಿಡ್ಕ ಇಲ್ಲಿ ಬಂತು 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 ಕಳ್ಳ ಕಳ್ಳ ಕಳ್ಳ.